ಕ್ಷೇತ್ರದಲ್ಲಿ ಮರಳಿ ಮತ ಮರು ಎಣಿಕೆಗೆ ಸಾಧ್ಯತೆ ಗಾಂಧಿನಗರ ಮತದಾರರಿಂದ ಚುನಾವಣಾ ಅಧಿಕಾರಿಗಳಿಗೆ ದೂರು. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸ್ಪರ್ಧೆಗಿಳಿದಂತಹ ಗಾಂಧಿನಗರ ಕ್ಷೇತ್ರದ ಅಭ್ಯರ್ಥಿಗಳಾದ ಕಾಂಗ್ರೆಸ್ ಪಕ್ಷದ ದಿನೇಶ್ ಗುಂಡೂರಾವ್ ಹಾಗೆ ಬಿಜೆಪಿ ಪಕ್ಷದ ಸಪ್ತಗಿರಿ ಗೌಡ ಚುನಾವಣಾ ಕಣಕ್ಕಿಳಿದಿದ್ದರು. ಇವರ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ದಿನೇಶ್ ಗುಂಡೂರಾವ್ 105 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಸಪ್ತಗಿರಿ ಗೌಡ ಅವರು ಮರು ಎಣಿಕೆಗೆ ಮನವಿಯನ್ನ ಮಾಡ್ತಾರೆ. ಹೀಗಿರುವಾಗ ಮರು ಎಣಿಕೆ ಆಗುವುದಿಲ್ಲ, ಮರು ಎಣಿಕೆ ಮಾಡಲು ಬರುವುದಿಲ್ಲ ಎಂದು ಚುನಾವಣಾ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಂತ ಸಪ್ತಗಿರಿ ಗೌಡ ಅವರು ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆಯನ್ನ ಹೇಳಿಕೊಂಡಿದ್ದಾರೆ. ಅಧಿಕಾರಿಗಳ ಮಾತಿಗೆ ಸಪ್ತಗಿರಿ ಗೌಡ ಅವರು ಮರು ಪ್ರಶ್ನೆಯನ್ನ ಮಾಡದೆ ಮೌನವಾಗಿಯೇ ಒಪ್ಪಿಕೊಂಡಿದ್ದಾರೆ. ಇದರಿಂದ ಗಾಂಧಿನಗರ ಕ್ಷೇತ್ರದ ಮತದಾರರಿಗೆ ಸಂಶಯ ಉಂಟಾಗಿದೆ. ಇದನ್ನ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಮತ್ತು ಇತರ ಕಾರ್ಯಕರ್ತರಿಂದ ಚುನಾವಣಾ ಅಧಿಕಾರಿಗಳಿಗೆ ಇದೇ ತಿಂಗಳ 14ನೇ ತಾರೀಕಿನಂದು ದೂರು ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ನೀಡಲಾಯಿತು. ನಂತರ ಸ್ಟೇಟ್ ನೋಡಲ್ ಆಫೀಸರ್, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಅದನ್ನು ರವಾನಿಸಿ ಸೂಕ್ತ ಕ್ರಮಗಳನ್ನು ವಹಿಸಿ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ನಂತರ ಇದೇ ಗಾಂಧಿನಗರ ಕ್ಷೇತ್ರದ ಮತದಾರರು ಮರು ಎಣಿಕೆಯನ್ನು ಕೂಡ ಬಯಸ್ತಾ ಇದ್ದಾರೆ. ತಕ್ಷಣ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೆ ಬಿಬಿಎಂಪಿಯ ಚೀಫ್ ಕಮಿಷನರ್ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರು ಕ್ರಮವನ್ನ ವಹಿಸ್ತಾರ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಸಪ್ತಗಿರಿ ಗೌಡ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಇದರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ. ಸುದ್ದಿಗಾರ ವಾಹಿನಿಯಿಂದ ಸರ್, ಇವಾಗ ಇದು ಮರು ಮತ ಎಣಿಕೆಗೆ ಗಾಂಧಿನಗರದ ಕಾರ್ಯಕರ್ತರೆಲ್ಲ ಸೇರಿ ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರಲ್ವಾ? ಆ ದೂರಿನ ಪತ್ರದಲ್ಲಿ ಈಗ ಡಿಸ್ಟ್ರಿಕ್ಟ್ ಆಫೀಸರ್ಗನ್ನ ಕನ್ಸಿಡರ್ ಮಾಡಿ ಅಂತ ಫಾರ್ವರ್ಡ್ ಆಗಿದೆ ಅಲ್ವಾ? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಾವು ಇನ್ನ ಕಾನೂನು ರೀತಿಯಲ್ಲಿ ಏನೇನು ಮಾಡಬಹುದು ಅಂತ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ. ನಾವು ಲಾಯರ್ ಹತ್ರ ಕನ್ಸಲ್ಟ್ ಮಾಡ್ಬಿಟ್ಟು ಮಾಡ್ತೀವಿ. ಅಂದ್ರೆ ನೀವೀಗ ಮರು ಎಣಿಕೆಯನ್ನು ಬಯಸ್ತಾಗೋದಿಲ್ಲ, ಏನಾಗುತ್ತೆ ನಾವು ಹಾಕ್ಬೇಕಾಗಿರೋದು ನಾವು ಎಲೆಕ್ಷನ್ ಪಿಟಿಷನ್. ಎಲೆಕ್ಷನ್ ಪಿಟಿಷನ್ ತುಂಬಾ ಸ್ಟ್ರಿಂಜೆಂಟ್ ಲಾ, ಅದು ಹಾಕೋದಿಲ್ಲ. ಸೊ ಅದೆಲ್ಲ ಯಾವ್ದು ಎವಿಡೆನ್ಸ್ ಗಳು ಸಿಕ್ಕುತ್ತೆ ಅದೆಲ್ಲ ಆಟೆ ಹಾಕಿದೀವಿ, ಅದೆಲ್ಲ ತಗೊಂಡು ನಾವು ಪರಿಶೀಲನೆ ಮಾಡ್ತೀವಿ. ಅಂದ್ರೆ ಸರ್, ಈಗ ನೀವೀಗ ಮರು ಎಣಿಕೆಗೆ ನೀವು ಬಯಸ್ತೀರಾ? ಮರು ಎಣಿಕೆಗೆ ಹಾಕಿದ್ವಿ, ಅದು ರಿಜೆಕ್ಟ್ ಆಗಿದೆ. ಈಗ ಇನ್ನೊಂದು ಅಪೆಲೆಟ್ ಕೋರ್ಟ್, ಅಪೆಲೆಟ್ ಅಥಾರಿಟೀಸ್ ಕೋರ್ಟ್, ಕೋರ್ಟ್ಗೆ ಎಲೆಕ್ಷನ್ ಪಿಟಿಷನ್ ಹಾಕ್ಬೇಕು. ಕರೆಕ್ಟ್ ಸರ್. ಅಂದ್ರೆ ರಿಜೆಕ್ಟ್ ಆಗಿದೆ, ಒಂದ್ಸಲ ಹಾಕಿದ್ದು ಪುನಃ ಹಾಕ್ಲಿಕ್ಕೆ ನೀವು ಬಯಸ್ತೀರಾ ಅಂತ? ಹೌದು, ಅದನ್ನ ಮಾಡೋದಕ್ಕೆ ಕೋರ್ಟ್ಗೆ ಹಾಕ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಅದಕ್ಕೆ ಎವಿಡೆನ್ಸ್ ಗಳು ಬೇಕಲ್ಲ, ಏನಾದ್ರೂ ಆಗಿದೆ ಅಂತ. ಅದು ಗ್ರೌಂಡ್ಸ್ ಬೇಕು, ಆ ಗ್ರೌಂಡ್ಸ್ ಸಿಕ್ಕಿದ್ರೆ ಮಾಡ್ತೀವಿ. ಓಕೆ ಸರ್, ಕರೆಯನ್ನು ಸ್ವೀಕರಿಸಿ ಮಾತಾಡಿದಕ್ಕೆ ಧನ್ಯವಾದಗಳು ಸರ್. ವೀಕ್ಷಕರೇ, ಸಪ್ತಗಿರಿ ಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.